ಇನ್ನು ಸಾಮಾನ್ಯವಾಗಿ ನಾವು ಈ ಖಾಸಗಿ ಬಸ್ ಸ್ಟ್ಯಾಂಡ್ ಆಗಿರಬಹುದು ಅಥವಾ ಬೇರೆ ಖಾಸಗಿ ಪ್ರದೇಶಗಳಲ್ಲಾಗಿರಬಹುದು ಕೆಲವೊಂದು ಬಾರಿ ಅಲ್ಲಿರುವಂತಹ ಅವ್ಯವಸ್ಥೆಗಳನ್ನು ನೋಡಿರ್ತೀವಿ. ಕೆಲವು ಬಾರಿ ಈ ಸರ್ಕಾರಿ ಜಾಗ ಅಥವಾ ಸರ್ಕಾರಿ ಬಸ್ ಸ್ಟ್ಯಾಂಡ್ ಅಂತ ಬಂದಾಗ ಕೆಲವು ಕಡೆ ಬಿಡಿ ಅದು ಹಾಳಾಗೋಗಿರುತ್ತೆ. ಇನ್ನ ನಗರ ಪ್ರದೇಶಗಳಿಗೆ ಸಮೀಪ ಇರುವಂತಹ ಬಸ್ ಸ್ಟ್ಯಾಂಡ್ಗಳು ನಿಜಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತೆ, ಸೌಲಭ್ಯ ಇರುತ್ತೆ. ಪ್ರತಿನಿತ್ಯ ಅಲ್ಲಿ ಏನೇನು ವ್ಯವಸ್ಥೆ ಸಿಗಬೇಕು ಸಿಗುತ್ತೆ ಅನ್ನೋದಿರುತ್ತೆ, ಅಂದ್ರೆ ಯಾವ ರೂಟ್ನಲ್ಲಿ ಜಾಸ್ತಿ ಬಸ್ ಓಡಾಡ್ತೇವೆ ಅಂತ. ಯಾಕೆಷ್ಟು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಮಕೂರಿನ ಸಮೀಪ ಇರುವಂತಹ ಮಧುಗಿರಿಯಲ್ಲಿ ಇರುವಂತಹ ಸರ್ಕಾರಿ ಬಸ್ ಸ್ಟ್ಯಾಂಡ್ ಏನಿದೆ, ಇಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ನಡೆ ತೋರಿಸ್ತಾರೆ, ಒಂದ್ ಕಡೆ ನೋಡಿದಾಗ ನಗುನೂ ಬರುತ್ತೆ, ಒಂದ್ ಕಡೆ ಏನಪ್ಪ ಹಿಂಗ ಮಾಡ್ತಾರೆ ಹಿಂಗೂ ಮಾಡ್ತಾರ ಅಂತ ಒಂದು ಪ್ರಶ್ನೆ ಮಾಡುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಜೊತೆಗೆ ಇಲ್ಲಿನ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಕಠಿಣ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಯಾವುದು ಕಠಿಣ ನಿರ್ಧಾರ? ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಎಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸೌಲಭ್ಯಗಳೇ ಮರೀಚಿಕೆ ಆಗಿರುವಂತದ್ದು ಗಮನಿಸ್ತೀವಿ ನಾವು ಸಾಕಷ್ಟು ಬಾರಿ. ಈ ಗಡಿ ಪ್ರದೇಶಗಳ ಭಾಗವಾಗಿರುವಂತಹ ಜಾಗಗಳಲ್ಲಿ ಆಗಿರ್ಬೋದು ಅಥವಾ ಈ ರಾಯಚೂರು ಅಥವಾ ಈ ಕಡೆ ಹೋದಾಗ ಅಲ್ಲಿರೋ ಬಸ್ ಸ್ಟ್ಯಾಂಡ್ ನೋಡಿದಾಗ ಏನಪ್ಪ ಇದೇನೋ ನಮ್ಮ ಸರ್ಕಾರಿ ಬಸ್ ನಿಲ್ದಾಣಗಳು ಅಂತ ಅನ್ಸ್ಬಿಡುತ್ತೆ. ಅದೇ ನಿಟ್ಟಿನಲ್ಲಿ ಮಧುಗಿರಿ ಬಸ್ ಸ್ಟ್ಯಾಂಡ್ ಡಿಪೋನು ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಸಾಮಾಜಿಕ ಅಂದ್ರೆ ಇವಾಗ ನೋಡ್ಬೋದು ಸಾಕಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ರಾತ್ರಿ ಹೊತ್ತು ಕೂಡ ಪ್ರಯಾಣ ಮಾಡಿರ್ತಾರೆ. ಇವರಿಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಇದು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಲೈಟ್ ಆಫ್ ಮಾಡ್ತಾರಂತೆ. ಕತ್ತಿನಲ್ಲೇ ಓಡಾಡಬೇಕು, ನಾರ್ಮಲ್ ಆಗಿರೋ ರಸ್ತೆನಲ್ಲೇ ಓಡಾಡ್ಲಿಕ್ಕೆ ಭಯ ಪಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಮಧುಗಿರಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಏನಿದೆ ಆ ವ್ಯವಸ್ಥೆಯನ್ನ ಇವತ್ತು ನಿಮ್ಗೆ ಅವ್ಯವಸ್ಥೆಯನ್ನ ನಾವು ತೋರಿಸ್ತೀವಿ ನಿಮಗೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೂಲ ಸೌಕರ್ಯನೇ ಇಲ್ಲ ಇಲ್ದಂತಾಗಿದೆ. ಅಲ್ಲಿ ಮೂಲ ಸೌಕರ್ಯ ಒದಗಿಸಬೇಕು ಅಂತ ಅಲ್ಲಿನ ಪ್ರಯಾಣಿಕರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಮನವಿ ಕೂಡ ಮಾಡಿದ್ದಾರೆ. ಕನಿಷ್ಠ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ ರೀ. ಮೊದಲೇ ಬಿಸಿಲು ಇರುವಂತಹ ಸಮಯ ಇದು, ಅದರಲ್ಲೂ ಮಧುಗಿರಿ ಅಂತಹ ಭಾಗ ಬಂದ್ರೆ ಅಲ್ಲಿ ಸಹಜವಾಗಿ ಒಂದು ತಾಪಮಾನ ಹೆಚ್ಚಿನದಾಗಿರುತ್ತೆ, ಬಿಸಿಲು ಇರುತ್ತೆ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಸಂಜೆ ಆದರೆ ಬೆಳಕಿನ ವ್ಯವಸ್ಥೆ ಇಲ್ಲ. ಬಸ್ ನಿಲ್ದಾಣ ಸುತ್ತಮುತ್ತ ಇರುವಂತಹ ವಿದ್ಯುತ್ ದೀಪಗಳಿಂದ ಎಲ್ಲವನ್ನು ಕೂಡ ಸ್ವಿಚ್ ಆಫ್ ಮಾಡ್ತಾರೆ. ಹಾಗಾದ್ರೆ ಯಾಕೆ ಇದೆಲ್ಲ, ಸರ್ಕಾರ ಹೇಗೆ ನಡೆಸುತ್ತೆ ಅಂತಂದ್ರೆ ನಾವು ಕಟ್ಟುವಂತ ಟ್ಯಾಕ್ಸ್ ಹಣದೇ ನಡೆಸುತ್ತೆ ಕಣ್ರಿ. ಇದೆಲ್ಲ ಬಸ್ನಲ್ಲಿ ಯಾರು ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ ನಿಮ್ಗೆ, ಅದಕ್ಕೆ ನಾವು ಇಂತಿಷ್ಟು ಅಂತ ಟಿಕೆಟ್ ದರ ಇರುತ್ತೆ, ಅದನ್ನ ಕೊಟ್ಬಿಟ್ಟು ಪ್ರಯಾಣ ಮಾಡುವಂಥದ್ದು ನೋಡಿ, ಗಮನಿಸಿ ಯಾವ ರೀತಿಯಾಗಿದೆ ವ್ಯವಸ್ಥೆಗಳೆಲ್ಲ ಹೆಂಗಿದೆ ಅಂತ. ಬೇಕಾಬಿಟ್ಟಿ ಬೇಕಾಬಿಟ್ಟಿ ಇವೆಲ್ಲವೂ ಕೂಡ ನಿಮಗೆ. ಡಿಪೋ ಮ್ಯಾನೇಜರ್ಗೆ ಪ್ರಯಾಣಿಕರು ದೂರು ಕೊಟ್ಟಿದ್ದಾರೆ, ದಯವಿಟ್ಟು ಸರಿ ಮಾಡಿ ಸ್ವಾಮಿ, ಇನ್ಮೇಲಾದರೂ ಕೂಡ ನಮಗೆ ಕಷ್ಟವಾಗ್ತಿದೆ ಅಂತ. ಕನಿಷ್ಠ ಪಕ್ಷ ನೀರಿನ ಸೌಲಭ್ಯ ಕೊಡೋಕ್ಕಾಗಲ್ವ? ರಾತ್ರಿ 11 ಗಂಟೆ ಮೇಲೆ 12 ಗಂಟೆ ಮೇಲೆ ಆದರೆ ಓಕೆ, ತೊಂದರೆ ಇಲ್ಲ, ಏನೋ ಒಂದು ಲೈಟ್ ಆಫ್ ಮಾಡ್ತಾನೆ ಅಂತಂದ್ರೆ ಓಕೆ. ನೀವು ಸಂಜೆ ಆಗ್ತಿದ್ದಂಗೆ ಲೈಟ್ನ ಆಫ್ ಮಾಡ್ತೀರಾ ಅಂತಂದ್ರೆ ಬಿಡಿ, ಇನ್ನೇನಕ್ಕೆ ಬಸ್ ಸ್ಟ್ಯಾಂಡೇ ಬೇಡ ಬಿಡಿ, ಯಾವುದೋ ಒಂದು ಸ್ಟ್ರೀಟ್ ಲೈಟ್ ಎಲ್ಲೋ ಒಂದು ಕಡೆ ಇರುತ್ತಲ್ಲ ಅವ್ರ ಕಡೆ ಮಾಡಿ ನೋಡಿ. ಅದು ಕುಡಿಯೋ ನೀರನ್ನ ಫಿಲ್ಟರ್ ಅದು ಆ್ಯಕ್ಚುಲಿ ಅದು ಯಾವ ರೀತಿಯಾಗಿ ತುಕ್ಕ ಹಿಡಿದೋಗ್ಬಿಟ್ಟಿದೆ ಅದು, ಅಲ್ಲೇ ಪರ್ಕೆಲ್ಲ ಬಿಸಾಕಿದ್ರೆ ಎಲ್ಲ ಮಾಡಿದ್ದಾರೆ, ನೀರು ಬರಲ್ಲ. ಅದನ್ನು ಕೊಟ್ಬಿಡಿ, ಟಿಕೆಟ್ ಜೊತೆ ನೀರು ಫ್ರೀ ಅಂತ ಕೊಟ್ಬಿಡಿ ನೋಡೋಣ. ಅದನ್ನು ಅದಕ್ಕೇನಾರು ಒಂದು 5 ರೂಪಾಯಿ 10 ರೂಪಾಯಿ ನೀವು ಏನಾರು ಹಾಕೊಂಡು ಕೊಟ್ಬಿಡಿ. ಪದೇ 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 ನಾವು ಈ ಭಾಗದ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ತಾ ಇರ್ತೀವಿ. ಎಂಥ ನಿರ್ಲಕ್ಷ್ಯ ಮಾಡ್ತಿರೋ ಅಧಿಕಾರಿಗಳು ಅಂತಂದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ನಿಮ್ಮಿಂದ, ಪ್ರತಿನಿತ್ಯ ತೊಂದರೆ ಕಿರಿಕಿರಿ ನಿಮ್ಮಿಂದ ಸಾರ್ವಜನಿಕರಿಗೆ ನೋಡಿ. ಆ ಕೈ ತೊಳೆಯುವಂತ ವಾಸ್ಬಿಸಿನ ಯಾವ ತರ ಇದೆ, ಅಲ್ಲಿ ಇರುವಂತಹ ಸ್ವಿಚ್ ಬೋರ್ಡ್ದು ಆ ಫ್ಯೂಸ್ ಏನಿದೆ ಅದು ನೋಡಿ ಯಾವ ರೀತಿ ಹಾಳಾಗೋಗಿದೆ ಅಂತ. ಯಾಕೆ ಇಂಥ ಏನು ಉಳಿಸ್ಬಿಟ್ಟೇನು ಮತ್ತೊಂದೇನಾರು ಒಂದು ಐಫೈ ಆಗಿರೋ ಒಂದು ಏನಾದರೂ ಕಟ್ತೀರಾ ನೀವೇನಾದರೂ ಬಸ್ ಸ್ಟ್ಯಾಂಡಲ್ಲಿ ಏನಾದರೂ, ಅಥವಾ ಅಲ್ಲೇನಾದರೂ ಬೇರೆ ರೀತಿಯಾದಂತಹ ವ್ಯವಸ್ಥೆ ಏನಾರು ಮಾಡ್ತೀರಾ ನೀವೇನಾದರೂ? ಮ್ಯಾಕ್ಸಿಮಮ್ ಎಷ್ಟು ಬಂದ್ಬಿಡುತ್ತೆ ನಿಮಗೆ ಕರೆಂಟ್ ಬಿಲ್ ಹಾಗಾದರೆ? ರೀ ಬಸ್ ಸ್ಟ್ಯಾಂಡ್ಗಳೆಲ್ಲ ಮಾಡುವಂಥದ್ದು ಪ್ರಯಾಣಿಕರಿಗೆ ಅನುಕೂಲ ಆಗಲಿ, ಅಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೋಸ್ಕರ. ನೀವುಗಳು ಮನಸ್ಸು ಇಚ್ಛೆ ಸಮಸ್ಯೆ ಇರುತ್ತೆ ಇಲ್ಲ ಅಂತಲ್ಲ, ಏನೋ ಒಂದು ಸಮಸ್ಯೆ ಇರುತ್ತೆ, ಹೌದು ಒಪ್ಕೊಳ್ಳೋಣ, ಅದನ್ನು ಸರಿಪಡಿಸ್ಕೊಳ್ಬೇಕಲ್ವ ಸಮಸ್ಯೆನ? ಎಸ್, ಇದ್ರ ಬಗ್ಗೆ ಡಿಪೋ ಮ್ಯಾನೇಜರ್ ಕೂಡ ಮಾತನಾಡಿದ್ದಾರೆ, ನೋಡೋಣ ಅವರು ಕೂಡ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಅದಕ್ಕೋಸ್ಕರ ಆಫ್ ಮಾಡ್ಬಿಟ್ಟಿದ್ರೆ
ಮೇಂಟೆನೆನ್ಸ್ ಮಾಡಕಾಗ್ತಿಲ್ಲ ಅಂತ ಅಲ್ಲ ಆಫ್ ಮಾಡಿದ್ದಾರೆ ಅವರು ಎಲ್ಲ ಕಿತ್ತಿದ್ದಾರೆ ಎಲ್ಲ ಕಿತ್ಕಟ್ ಹೋಗಿದ್ದಾರೆ ಈಗ ಅಲ್ಲಿ ಯಾರು ರೋಡ್ ಅವರಿಲ್ಲ ಏನಿಲ್ಲ ಅದರಲ್ಲಿ ಇದೇ ಸ್ವಿಚ್ಗಳು ಅದೇ ಫ್ಯೂಸ್ಗಳು ಪ್ರಾಬ್ಲಮ್ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೌದಾ ಏನೇನು ಪ್ರಾಬ್ಲಮ್ ಇದೆ ಸ್ವಲ್ಪ ಹೇಳ್ತೀರಾ ಸರ್ ಅದೇ ಪ್ರಾಬ್ಲಮ್ ಯಾರು ಸೆಕ್ಯೂರಿಟಿಗಳು ಇಲ್ಲ ಕ್ಲೀನಿಂಗ್ ಅವರು ಸರಿ ಬರದಾಗ ಕ್ಲೀನಿಂಗ್ ಅವರು ಸರಿಯಾದ ಕ್ಲೀನಿಂಗ್ ಅವರು ಕೊಡಲ್ಲ ಹಾಗಾಗಿದೆ ಎಸ್ ಅಲ್ಲಿನ ಡಿಪೋ ಮ್ಯಾನೇಜರ್ ಮಾತನ್ನ ಕೇಳಿದ್ರೆ ಈಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ದ್ರೋಣವೇ ಸಂಪರ್ಕದಲ್ಲಿದ್ದಾರೆ ಸೋ ಹಾಗಾದ್ರೆ ಏನಕ್ಕೆ ಮಧುಗಿರಿ ಭಾಗದ ಈ ಒಂದು ಏನು ಬಸ್ ಸ್ಟ್ಯಾಂಡ್ ಏನಿದೆ ಯಾವ ಯಾವ ಕಾರಣಕ್ಕೋಸ್ಕರ ಲೈಟ್ ಆಫ್ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ನೀರನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ಸಿರಾಜ್ ಸರ್ ಇದರಲ್ಲಿ ಏನಂದ್ರೆ ಇದು ಗಡಿ ಭಾಗ ಆಗಿರೋದ್ರಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು ಆಮೇಲೆ ಸಾರ್ವಜನಿಕರ ಓಡಾಟ ಹೆಚ್ಚಾಗಿರುತ್ತೆ ಸೋ ಇಲ್ಲಿ 10 ಗಂಟೆ ಆದ್ಮೇಲೆ ಜನಸಂದಣಿ ಕಡಿಮೆ ಆಗುತ್ತೆ ಪ್ರತಿ ಪಾವಗಡ ಬಿಂದುಪುರ ಗೌರಿಬಿದನೂರು ಕೊಡಗೇನಹಳ್ಳಿ ಈ ಸುತ್ತಮುತ್ತಲಿನ 4 ತಾಲೂಕಿನ ಜನತೆ ಇಲ್ಲಿಗೆ ಮದುಗಿರಿಯಿಂದನೇ ತುಮಕೂರು ಬೆಂಗಳೂರಿಗೆ ಏನು ಪ್ರಯಾಣ ಮಾಡಬೇಕಾದ ಒಂದು ಅನಿವಾರ್ಯತೆ ಇದೆ ಸೋ ಇಲ್ಲಿ 50,000 ರೂಪಾಯಿ ಬಿಲ್ ಬರುತ್ತೆ ಅಂತ ಇಲ್ಲಿನ ಸಿಬ್ಬಂದಿನೇ ಬೀದಿ ದೀಪಗಳ ಆಫ್ ಮಾಡಿ ಇಟ್ಟಿರ್ತಾರೆ ಒಂದು ಎರಡನೇದು ಒಂದು ಏನು ಅಲ್ಲಿ ಸೆಕ್ಯೂರಿಟಿ ಇಲ್ಲದ ಕಾರಣ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಪಾನ್ಪರ ಹಾಕೋದು ಇದು ಹಾಕಿ ಉಗಿತಾರೆ ಅಂತ ಬಿಟ್ಟು ಅದನ್ನ ಸ್ವಚ್ಛತೆ ಮಾಡೋದಕ್ಕೆ ಆಗ್ದೇನೆ ನೀರಿನ ಒಂದು ಘಟಕನೂ ಆಫ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಪ್ರತಿನಿತ್ಯ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಇಲ್ಲಿ ನೀರು ಕುಡಿಯೋ ನೀರಿಗಾಗ್ಲಿ ಶೌಚಾಲಯಕ್ಕಾಗ್ಲಿ ಹೋಗ್ಬೇಕಾದ್ರೆ ತೀರಾ ಒಂದು ನರಕಯಾತನೆ ಅನುಭವಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ಅಲ್ಲ ಫೈನ್ ಈಗ ಎಲ್ಲಾ ಬಸ್ ಸ್ಟ್ಯಾಂಡ್ ಗಳಲ್ಲೂ ಕರೆಂಟ್ ಬಿಲ್ ಬಂದೇ ಬರುತ್ತೆ ಬರಲ್ಲ ಅಂತ ಏನಿಲ್ಲ ಯಾವ ಬಸ್ ಸ್ಟ್ಯಾಂಡ್ ಅಲ್ಲೂ ಆಫ್ ಮಾಡಿ ಇಡಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಸೋಲಾರ್ ಯೂಸ್ ಮಾಡ್ಕೊಳ್ತಾರೆ ಸೋಲಾರ್ ಲೈಟ್ ಗಳನ್ನ ಯೂಸ್ ಮಾಡಿದ್ರೆ ಒಂದಷ್ಟು ಇದನ್ನ ಅವಾಯ್ಡ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಾರೆ ಫೈನ್ ನಿಮ್ಗೆ ಕರೆಂಟ್ ಬಿಲ್ ಹೆವಿ ಬರ್ತಾ ಇದೆ ಓಕೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಏನಾದ್ರೂ ಮಾಡಬಹುದಲ್ವಾ ಹಾಗಾದ್ರೆ ಶೌಚಾಲಯ ವ್ಯವಸ್ಥೆ ಏನಾದ್ರೂ ಮಾಡಬಹುದಲ್ವಾ ಹಾಗಾದ್ರೆ ಯಶ್ವರಾಜ್ ಏನಂದ್ರೆ ಇಲ್ಲಿ ವಿದ್ಯುತ್ ಉಳಿತಾಯ ಮಾಡೋದಕ್ಕೆ ಉನ್ನತೀಕರಣ ಮಾಡೋದಕ್ಕೆ ಸರ್ಕಾರನು ನಿರ್ಲಕ್ಷ್ಯವಿದೆ ಮತ್ತೆ ಸಾರಿಗೆ ಇಲಾಖೆ ಏನಿದೆ ಮಧುಗಿರಿ ಡಿಪೋನ ತೀರ ನಿರ್ಲಕ್ಷ್ಯ ವಹಿಸಿದೆ ಇಲ್ಲಿ ಅಭಿವೃದ್ಧಿ ಮಾಡೋದಾಗ್ಲಿ ಆಮೇಲೆ ಗ್ರಾಮೀಣ ಭಾಗದಕ್ಕೆ ಬಸ್ ಸೌಕರ್ಯ ಕಲ್ಪಿಸೋದಾಗ್ಲಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಏನೋ ಬೇಕಾಬಿಟ್ಟಿ ಒಂದು ಡಿಪೋ ಇದೆ ಒಂದ್ 4 ಬಸ್ ಬಿಟ್ಟಿದೀವಿ ವಿದ್ಯಾರ್ಥಿಗಳು ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಯಾವ್ದೇ ಧರಣಿ ಪ್ರತಿಭಟನೆಗಳು ನಡೀತಿಲ್ಲ ಇಲ್ಲಿ ಒಂದು ವರದಾನ ಏನಾದ್ರೆ ಖಾಸಗಿ ಬಸ್ ಇರೋದು ಇಲ್ಲಿ ವಿದ್ಯಾರ್ಥಿಗಳಿಗೊಂದು ವರದಾನ ಆಗಿದೆ ಸರ್ಕಾರಿ ಬಸ್ ಇಂದ ಏನೋ ಕಿಂಚಿತ್ತು ಸೌಕರ್ಯ ಇಲ್ಲ ಸೋ ಇರ್ತಕ್ಕಂತ ಒಂದು ಡಿಪೋನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಆಮೇಲೆ ಈ ಬಗ್ಗೆ ಸರ್ಕಾರ ಅಭಿವೃದ್ಧಿ ಪಡಿಸೋದ್ರಲ್ಲೂ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು ಒಂದು ಪ್ರಮುಖ ಆರೋಪನೂ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾಕಂದ್ರೆ ನಾವು ಗಮನಿಸಿದಂಗೆ ಮಧುಗಿರಿ ಅಂತ ಬಂದಾಗ ಸುತ್ತಮುತ್ತಲಿನ ಒಂದಷ್ಟು ಗ್ರಾಮಗಳಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾರೆ ಅಲ್ಲಿ ಕಾಲೇಜಿನ ವ್ಯವಸ್ಥೆ ಸರಿಯಾಗಿರೋದ್ರಿಂದ ಅಷ್ಟು ದೂರ ಬಂದೇ ಬರ್ತಾರೆ ಕೆಲವರು ತುಮಕೂರಿಂದ ಕೂಡ ಪ್ರಯಾಣ ಮಾಡ್ತಾರೆ ಕಾಲೇಜಿಗೆ ಇಂತಹ ಜಾಗದಲ್ಲಿ ಈ ರೀತಿಯಾಗಿ ಅವ್ಯವಸ್ಥೆಗಳನ್ನ ಮಾಡಿದ್ರೆ ಯಾರು ಹೊಣೆ ಆಗಾದ್ರೆ ಮ್ಯಾನೇಜರ್ ಏನಂತ ಹೇಳ್ತಿದಾರೆ ಹಾಗಾದ್ರೆ ಸರಿ ಮಾಡ್ತಾರೆ ಹೇಗೆ ಆಗಾದ್ರೆ ಇದನ್ನ ಐಶ್ವರ್ಯ ಜಿಲ್ಲೆ ಏನಾದ್ರೆ 234 ಹಳ್ಳಿ ಒಳಪಡುತ್ತೆ ಇಲ್ಲಿ ಆಮೇಲೆ 4 ತಾಲೂಕಿನ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸ್ತಾರೆ ಈ ಬಗ್ಗೆ ಬೆಳಗ್ಗೆನೆ ಏನು ಡಿಪೋ ಮ್ಯಾನೇಜರ್ ನ ಸಂಪರ್ಕ ಮಾಡಿ ದೂರವಾಣಿ ಮೂಲಕ ಕರೆ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಈ ಕೂಡಲೇ ನಮ್ಮ ಒಂದು ಜವಾಬ್ದಾರಿ ಸಾರ್ವಜನಿಕರಿಗೆ ಸೌಕರ್ಯ ಕಲ್ಪಿಸಕಂತದ್ದು ಸೋ ಖಂಡಿತವಾಗಿಯೂ ಇವತ್ತೇ ದುರಸ್ತಿ ಮಾಡಿಬಿಟ್ಟು ಅದೇನು ವಿದ್ಯುತ್ ಬಿಲ್ ಇದೆ ಅದನ್ನ ಪಾವತಿ ಮಾಡಿಬಿಟ್ಟು ಅದನ್ನ ಮರುಚಾಲನೆ ಮಾಡ್ತೀವಿ ಅನ್ನೋ ಒಂದು ಭರವಸೆನೂ ಕೊಟ್ಟಿದ್ದಾರೆ ಸೋ ಸರ್ಕಾರ ಒಂದು ಪ್ರತಿ ವಿದ್ಯಾರ್ಥಿಯಿಂದ ಒಂದು ಪ್ರತಿ ಪ್ರಯಾಣಿಕನಿಂದ ತೆರಿಗೆ ಅನ್ನೋದು ವಸೂಲಿ ಮಾಡ್ತಾರೆ ಸೊ ಆ ತೆರಿಗೆ ದುಡ್ಡನ್ನ ತೆರಿಗೆ ಮೂಲಕ ಸಾರ್ವಜನಿಕರ ಸೌಲಭ್ಯ ಕೊಡೋದ್ರಲ್ಲಿ ವಿಫಲರಾಗಿ ಕೇವಲ ಸಾರ್ವಜನಿಕರ ಹಣ ಸಂಗ್ರಹ ಮಾಡ್ತಿದೆ ಹೊರತು ಅದನ್ನ ಸೌಲಭ್ಯ ಕಲ್ಪಿಸೋದ್ರಲ್ಲಿ ಸಂಪೂರ್ಣವಾಗಿ ಸಾರಿಗೆ ಇಲಾಖೆ ಮತ್ತೆ ಸರ್ಕಾರ ಎರಡೂ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಇಲ್ಲ ಸಾಬೀತಾಗಿರ್ತಕ್ಕಂಥ ವಿಚಾರ ಆಗಿದೆ ಯಶ್ವರಾಜ್ ಇಲ್ಲ ಒಂದ್ ಕೆಲಸ ಮಾಡ್ಬೇಕು ಅಲ್ಲಿರೋ ಬಸ್ ಸ್ಟ್ಯಾಂಡ್ ಏನಿದೆ ಸುಮ್ನೆ ಬೀಗ ಹಾಕ್ಬಿಡ್ಬೇಕಲ್ಲ ಏನು ಬಸ್ಗಳು ಹೋಗ್ಬಾರ್ದು ಏನು ಹೋಗ್ಬಾರ್ದು ಅನ್ನೋ ರೀತಿನಲ್ಲಿ ಇಂಥ ನಿರ್ಲಕ್ಷ್ಯ ಏನಕ್ಕೆ ಮಾಡ್ಬೇಕು ಹಾಗಾದ್ರೆ ಎಸ್ ಧನ್ಯವಾದ ಮಾತನಾಡಿದ್ದಕ್ಕೆ ಸಿರಾಜ್ ಇಲ್ಲಿ ನೋಡಿ ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ ನಾವೇನು ಸಾರ್ವಜನಿಕ ಇರ್ತೀವಿ ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಕೊಟ್ಟಿರುವಂತಹ ಸೌಲಭ್ಯವನ್ನ ನಾವು ಕೂಡ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಕೆಲವು ಬಾರಿ ನಮ್ಮಿಂದ ಆಗೋ ತಪ್ಪುಗಳಿಂದ ಬೇಸತ್ಬಿಟ್ಟು ಈ ರೀತಿ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ಕೆಲವು ಬಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದಾನೆ ಬಿಡು ಯಾವ್ದೋ ನೀರ್ ತಾನೆ ನನಗ್ ಬೇಕು ಅಂದ್ರೆ ನಾನು ಬಿಸ್ಲರಿ ವಾಟರ್ ಕುಡ್ಕೊಳ್ತೀನಿ ಬರೋರ್ ಜನ ತಾನೆ ನಮಗೂ ನೋಡಿ ನೋಡಿ ಸಾಕಾಗಿದೆ ಬೇಕಾಗಿಲ್ಲ ನಮ್ಗೆ ಇಂಥ ನಿರ್ಲಕ್ಷ್ಯತನಗಳಷ್ಟೇ ನಿಮ್ಗೆ ಜೊತೆಗೆ ನೋಡಿ ಅಲ್ಲಿ ಒಂದಷ್ಟು ಸಂಘಟನೆಗಳೆಲ್ಲ ಇದ್ದೇ ಇರ್ತೀರ ಅಲ್ಲಿ ಬರುವಂತ ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಜೊತೆಗೆ ಸಾಕಷ್ಟು ಹೆಣ್ಣುಮಕ್ಳು ಬರ್ತಾರೆ ದೂರದಿಂದ ಬರ್ತಾರೆ ನಿಮ್ಮೂರು ನಿಮ್ಮ ಜಾಗ ಅನ್ನೋ ಒಂದು ಕಾಳಜಿನ ಇಟ್ಕೊಂಡು ಅಲ್ಲಿನ ಸಾರ್ವಜನಿಕರ ಜೊತೆಗೆ ಅಲ್ಲಿನ ಕೆಲವು ಸಂಘಟನೆಗಳು ಇದನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡಿ ಜೊತೆಗೆ ಅಲ್ಲಿನ ಯಾರು ಮ್ಯಾನೇಜರ್ ಇದ್ದಾರೆ ಕೂಡ್ಲೆ ಎಚ್ಚೆತ್ಕೊಳ್ಬೇಕು ಇದ್ರ ಬಗ್ಗೆ ಕೂಡ್ಲೆ ಎಚ್ಚೆತ್ಕೊಂಡು ಇದಕ್ಕೆ ಏನೇನು ಸೌಲಭ್ಯಗಳನ್ನ ಒದಗಿಸ್ಬೇಕು ಜೊತೆಗೆ ಏನೇನು ಸರಿಪಡಿಸಬೇಕು ಅದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗುತ್ತೆ